ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಸ್ವಾಗತ. ಇವತ್ತಿನ ನಮ್ಮ ರೆಸಿಪಿ ಮಟನ್ ದೊನ್ನೆ ಬಿರಿಯಾನಿ. ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ರೆಸಿಪಿ ಹೇಗೆ ಮಾಡೋದು ಅಂತ. ಮೊದಲಿಗೆ 1 ಕೆಜಿ ಕ್ಲೀನ್ ಮಾಡಿಟ್ಕೊಂಡಿರೋ ಮಟನ್, ಅದಕ್ಕೆ ಅರಶಿನ, ಪೆಪ್ಪರ್, ಖಾರ, ಇದಕ್ಕೆ 2-3 ಸ್ಪೂನ್ ಮೊಸರು, ಉಪ್ಪು, ಧನಿಯಾ ಪುಡಿ ಹಾಕಿ ಚೆನ್ನಾಗಿ ಕಲಸ್ಕೋಬೇಕು. ಕಲಸ್ಕೊಂಡಿದ್ದನ್ನು 2-3 ಗಂಟೆಗಳ ಕಾಲ ಎತ್ತಿಟ್ಕೊಂಡ್ರೆ ಪೀಸ್ಗೆಲ್ಲ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ. ಇವಾಗ ಇದನ್ನು ವಿಸಿಲ್ ಮಾಡ್ಕೊಳ್ಳೋಣ. ಮೊದಲು ಇದಕ್ಕೆ 2-3 ಸ್ಪೂನ್ ಎಣ್ಣೆ ಮತ್ತು ಮ್ಯಾರಿನೇಟ್ ಮಾಡ್ಕೊಂಡು ಇಟ್ಟಿದ್ವಲ್ಲ ಮಟನ್ನು ಅದನ್ನು ಸೇರಿಸ್ಕೋತಾ ಇದ್ದೀನಿ. ಚೆನ್ನಾಗಿ 5-10 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಸ್ವಲ್ಪ 1 ಗ್ಲಾಸಷ್ಟು ನೀರು ಆ್ಯಡ್ ಮಾಡಿಕೊಂಡು ಇದನ್ನು 3-4 ವಿಸಿಲ್ ಬೇಯಿಸ್ಕೋಬೇಕು. 80% ಬೇಯಬೇಕು ಮಟನ್ನು. ಇವಾಗ ಪ್ಯಾನ್ ಇಟ್ಕೊಂಡು ಬಿರಿಯಾನಿಗೆ ಮಸಾಲ ರೆಡಿ ಮಾಡ್ಕೊಳ್ಳೋಣ. 1 ದೊಡ್ಡ ಸೈಜ್ ಈರುಳ್ಳಿ, ಹಸಿಮೆಣಸಿನ್ಕಾಯಿ 8-10, ಮೆಂತ್ಯ ಸೊಪ್ಪು ಸ್ವಲ್ಪ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಪುದೀನ ಸ್ವಲ್ಪ, ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಇದು ಫ್ರೈ ಆಗಿದೆ, ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕು. ಮಾಡುವಾಗ 1 ಚೂರು ಉಪ್ಪು ಸೇರಿಸ್ಕೊಂಡಿದ್ದೀನಿ, ಕಲರ್ ಹಾಗೇ ಇರುತ್ತೆ ಉಪ್ಪು ಯೂಸ್ ಮಾಡೋದ್ರಿಂದ. ಈಗ ಬಿರಿಯಾನಿ ಮಾಡೋ ಪಾತ್ರೆ ಇಟ್ಕೊಂಡು ಇದಕ್ಕೆ ಬಿರಿಯಾನಿ ಮಸಾಲಗಳೆಲ್ಲ ಸೇರಿಸ್ಕೊಂಡಿದ್ದೀನಿ. ಜಾಪತ್ರೆ, ಅನಾನಸ್ ಹೂವು, ಪಲಾವ್ ಎಲೆ ಪ್ರತಿಯೊಂದು ಸೇರಿಸ್ಕೊಂಡಿದ್ದೀನಿ. ಈಗ ಇದಕ್ಕೆ 2 ಮೀಡಿಯಂ ಸೈಜ್ ಈರುಳ್ಳಿ, ದೊನ್ನೆ ಬಿರಿಯಾನಿಯಲ್ಲಿ ಈರುಳ್ಳಿ ಜಾಸ್ತಿ ಫ್ರೈ ಮಾಡೋ ಕೆಲಸ ಏನಿಲ್ಲ, 1/2 ಪಿಂಕ್ ಕಲರ್ಗೆ ಟರ್ನ್ ಆದರೆ ಸಾಕು. ಇವಾಗ ಇದಕ್ಕೆ 2-3 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೋತಾ ಇದ್ದೀನಿ. ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಆಗಲೇ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಮಸಾಲ ಅದನ್ನು ಸೇರಿಸ್ಕೋತಾ ಇದ್ದೀನಿ. ನೋಡಿ, ಉಪ್ಪು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿರೋದಕ್ಕೆ ಹಾಗೆ ಗ್ರೀನ್ ಕಲರ್ ಹಾಗೇ ಇದೆ. ಇದನ್ನು 1 ಸ್ವಲ್ಪ ಫ್ರೈ ಮಾಡ್ಕೋಬೇಕು ಆಯಿಲಲ್ಲಿ. ಫ್ರೈ ಮಾಡ್ಕೋತಾ ಇದ್ದ ಹಾಗೆ ಆಗಲೇ ಮಟನ್ನ ಮ್ಯಾರಿನೇಟ್ ಮಾಡಿ ಬೇಯಿಸಿ ಇಟ್ಕೊಂಡಿದ್ವಲ್ಲ ಆ ಮಟನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಮಟನ್ ಆಲ್ಮೋಸ್ಟ್ 80% ಬೆಂದಿದೆ. ಈಗ ಇದಕ್ಕೆ ನಾನು 2 ಗ್ಲಾಸು ನೆನೆಸಿಟ್ಟಿರೋ ಅಕ್ಕಿ, 1/2 ಗಂಟೆ ನೆನೆಸಿಟ್ಟಿರೋ ಅಕ್ಕಿನ ಹಾಕ್ತಾ ಇದ್ದೀನಿ. ಇವಾಗ ಇದಕ್ಕೆ 4 ಗ್ಲಾಸ್ ನೀರು ಸೇರಿಸ್ಕೋತಾ ಇದ್ದೀನಿ. ನಾನು ಸಾಲ್ಟ್ ಚೆಕ್ ಮಾಡಿಕೊಂಡೆ, ಇಲ್ಲಿ ಸ್ವಲ್ಪ ಸಾಲ್ಟ್ ಕಮ್ಮಿ ಇತ್ತು, ಸೊ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇಲ್ಲಿ. ಇವಾಗ ಇದನ್ನು ಲೋ ಫ್ಲೇಮಲ್ಲಿ 10-15 ನಿಮಿಷ ಬೇಯಿಸ್ಕೋಬೇಕು. ಪ್ಲೇಟ್ ಲಿಡ್ ಕ್ಲೋಸ್ ಮಾಡಿಬಿಡಿ. ನೋಡಿ, ಈಗ 60% ರೈಸ್ ಕುಕ್ ಆಗ್ತಾ ಇದೆ. ಅವಾಗವಾಗ ತಿರುಗಿಸ್ಕೋತಾ ಇರಬೇಕು ತೆಗೆದು. ಈಗ ಅದ್ರ ಮೇಲೆ 1 ಭಾರವಾಗಿರೋದು ಏನಾದ್ರೂ ಐಟಮ್ ಇಟ್ಟು ಇನ್ನೊಂದು 5-10 ನಿಮಿಷ ದಮ್ ಕಟ್ಕೊಂಡ್ರೆ ನಮ್ಮ ಟೇಸ್ಟಿ ಆಗಿರೋ ದೊನ್ನೆ ಬಿರಿಯಾನಿ ರೆಡಿ ಆಗಿದೆ. ನೋಡಿ, ಎಷ್ಟು ಸಿಂಪಲ್ಲಾಗಿ ಮಾಡ್ಕೋಬೋದು ದೊನ್ನೆ ಬಿರಿಯಾನಿ ಮನೆಯಲ್ಲೇ. 100% ಟೇಸ್ಟ್ ಮಾತ್ರ ರೆಸ್ಟೋರೆಂಟ್ ಸ್ಟೈಲ್ ದೊನ್ನೆ ಬಿರಿಯಾನಿ ಥರನೇ ಬರುತ್ತೆ. ಇದನ್ನು ಟ್ರೈ ಮಾಡೋದು ಮಾತ್ರ ಮರಿಬೇಡಿ. ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ದೊನ್ನೆ ಬಿರಿಯಾನಿ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಹಾಗೂ ಶೇರ್ ಮಾಡಿ. ಇದೇ ರೀತಿ ಡಿಫ್ರೆಂಟ್ ರೆಸಿಪೀಸ್ಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.